ಇತಿಹಾಸ ಪ್ರಸಿದ್ಧ ಹೆಜಮಾಡಿ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಅಷ್ಟಬಂಧ ಬ್ರಹ್ಮಕಲಶೋತ್ಸವವು ಏಪ್ರಿಲ್ 6 ತಂತ್ರಿಗಳಾದಂತಹ ಎಡಪದವು ಶ್ರೀ ರಾಧಾಕೃಷ್ಣ ತಂತ್ರಿಗಳ ಮುಂದಾಳತ್ವದಲ್ಲಿ ಉಡುಪಿ ಪುತ್ತಿಗೆ ಮಠದ ಯತಿಗಳಾದ ಶ್ರೀ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದರ ದಿವ್ಯ ಉಪಸ್ಥಿತಿಯಲ್ಲಿ ಜರುಗಿತು. ಬೆಳಗಿನ ಶುಭ ಮುಹೂರ್ತದಲ್ಲಿ ಬ್ರಹ್ಮಕಲಶಾಭಿಷೇಕ, ಆಗ್ನೇಯ ಅವಸೃತ ಬಲಿ, ಮಹಾರಥಾರೋಹಣ, ಹಾಗೆಯೇ ಪಲ್ಲ ಪೂಜೆ ಮತ್ತು ಇನ್ನಿತರ ಧಾರ್ಮಿಕ ವಿಧಿವಿಧಾನಗಳು ಕೂಡ ವೈಭವದಿಂದ ಜರುಗಿತು. ತದನಂತರ ನಡೆದಂತಹ ಧಾರ್ಮಿಕ ಸಭೆಯಲ್ಲಿ ಭಾಗವಹಿಸಿ ಆಶೀರ್ವಚನವನ್ನು ನೀಡಿ ಮಾತನಾಡಿದಂತಹ ಪುತ್ತಿಗೆ ಶ್ರೀ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದರು, ದೇವಸ್ಥಾನ ಎಂಬುದು ಊರಿನ ಹೃದಯವಿದ್ದಂತೆ. ಹೃದಯ ಸುಸ್ಥಿತಿಯಲ್ಲಿದ್ದಾಗ ಎಲ್ಲ ಕಾರ್ಯಗಳು ಕೂಡ ಸಾಂಗವಾಗಿ ನೆರವೇರುತ್ತದೆ. ಹಾಗೆಯೇ ಊರಿನ ದೇವಸ್ಥಾನವು ಸುಸ್ಥಿತಿಯಲ್ಲಿದ್ದರೆ ಊರು ಕೂಡ ಅಭಿವೃದ್ಧಿ ಹೊಂದಲು ಸಾಧ್ಯವಾಗುತ್ತದೆ ಎಂಬುದಾಗಿ ಸಂದರ್ಭದಲ್ಲಿ ನುಡಿದರು. ಡಾಕ್ಟರ್ ವೀರೇಂದ್ರ ಹೆಗ್ಡೆ ಈ ಸಂದರ್ಭದಲ್ಲಿ ನಮ್ಮೊಟ್ಟಿಗೆ ಸೇರಂದಿರಿ. ಹಸುವಿನ ತುಪ್ಪವನ್ನು ಪೂಜ್ಯ ಶ್ರೀ ಹೆಗ್ಡೆಯವರ ಸನ್ನಿಧಾನಕ್ಕೆ ಒಪ್ಪಿಸ್ತಾ ಇದ್ದೇವೆ. ಅದು ಕ್ಷೇತ್ರ ಸ್ವಾಮಿಗೆ ಸಮರ್ಪಿತ. ಬಂಧುಗಳೇ, ಅದರ ಜೊತೆಗೆ
ಅಮ್ಮನವರಿಗೂ ಒಂದು ಹೇಮಾವತಿ ಅಮ್ಮನವರಿಗೂ ಕೂಡ ಒಂದು ಪುಟ್ಟ ಕಾಣಿಕೆ ನಿತ್ಯ ನಾವು ಪೂಜ್ಯ ಹೆಗ್ಗಡೆಯವರ ಮೂಲಕ ಸಮರ್ಪಿಸ್ತಾ ಇದ್ದೇವೆ. ಕಾರಣ ಇಷ್ಟೇ, ಶ್ರೀ ಕ್ಷೇತ್ರದಲ್ಲಿ ಮಂಜುನಾಥ ಸ್ವಾಮಿಯ ಪ್ರತಿನಿಧಿಗಳಾಗಿ ಕಾಣಿಸುವ ಪೂಜ್ಯ ಹೆಗ್ಗಡೆ ದಂಪತಿಗಳನ್ನು ಗೌರವಿಸಿದರೆ ಶಿವನು ಶಕ್ತಿಯು ಸಂಪ್ರೀತರಾಗಿ ಲೋಕಕ್ಕೆ ಮಂಗಲ ಸದಂಸ್ಕೃತಿ ಪೂರ ನಮ್ಮ ಗ್ರಾಮಸ್ಥರ ಪುಣ್ಯದ ದಿನಿ ನಂದು ಮಹಾಮಲ್ಲ ಭಾಗ್ಯ ತೋಡು ಭಗವಂತನ ಪೊರುಲು ಮಲ್ತದ ಭಗವಂತನ ಆಶೀರ್ವಾದ ಮಂದಿರ ಕುಲ್ಲಯ್ಯ ಆನಿ ಒಂದಿನ ಆಣನಿಕಲು ಗ್ರಾಮಸ್ಥರ ಆಯ್ಕೆ ಆಗಿದ್ದ ಜಯಂತ್ ಶೆಟ್ರ ನಿಜವಾದ ಅಧ್ಯಕ್ಷರತ್ತು ಎಲ್ಲ ಅವಧಾನಿಲು ಗುಂಡಿ ಬಯಲಿದ ಸುಬ್ರಹ್ಮಣ್ಯ ಭಟ್ನ ಅವಂಜಿ ವಾಸ್ತುಶಿಲ್ಪದ ಆಧಾರೊಪ್ಪರೆಯ ಅಚ್ಚನೆ ಬಂಧುಗಳೇ, ಪರಮ ಪೂಜ್ಯ ಸ್ವಾಮಿಲಿನ ಪಾದ ತಾಮರೆಗೆ ಸಾರ ಸಾರ ಸೋಲ್ಮೇಲೆನ ತಿಂದು ಲೇಸಿಡ್ ದುಮ್ಮದ ಪಜ್ಜಂಡಿ ಒಂದಲ್ಲ ವಿಶೇಷವಾದ ಇನ್ನಿತೆ ಒಂಜಿ ಪೊರ್ಲು ಪೊಲಿಕೆತ ಪ್ರತಿ ಸೋಲ್ಮೆದ ಒಟ್ಟುಗೆ ಈ ಒಂಜಿ ಲೇಸಿಗೆ ಮೊಕ್ಕಿಡ ಎದುಕೊಂದಲ್ಲ ಅಂಚನೆ ನಮ್ಮೊಟ್ಟುಗೊಳ್ಳೇರು ಮುಂಬೈ ಸಮಿತಿದ ಗುರುಕಾರ್ಲೈನ ಚಿತ್ತಿನ ಪುಷ್ಪರಾಜ್ ಶೆಟ್ರ್ ಇರ್ಲ ದೈದ್ಯದ ವೇದಿಕೆ ಬರೋಡು ಅಂಚನೆ ಪಡ್ಡೆದ್ರ ಬೋಡುದ ರತ್ನಾಕರ್ ರಾಜ್ ಕಿನ್ಯಕ್ಕ ಬಳ್ಳಾಳ್ರ ಮಲ್ಪುಡ ಬರ್ನ ಚಿತ್ತಿನ ಒಂಜಿ ಕಟ್ಟಿಲ್ನ ನಮ್ಮ ಮಲ್ತದ ಇನ್ನಿ ಅಂಚಿತ್ತಿನ ವಿಶೇಷವಾಯಿನ ಪುಣ್ಯಕಾಲೋಡು ಎಲೆ ಕಲ್ಗೆ ನಮ್ಮಲ್ಲ ಮಹಾಲಿಂಗೇಶ್ವರ ದೇವರು ಪುನಃ ಇಲ್ಲಿ ಚೈತನ್ಯವನ್ನು ಪಡೆದು ನಮ್ಮನ್ನೆಲ್ಲ ಅನುಗ್ರಹಿಸಲಿಕ್ಕೆ ಮತ್ತೊಮ್ಮೆ ಸನ್ನಿಹಿತರಾದಂತಹ ಈ ಪರ್ವ ದಿವಸ ಒಂದು ಊರು ಅದು ಚೆನ್ನಾಗಿ ಸಮೃದ್ಧವಾಗಿ ಸುಖ ಶಾಂತಿಯಿಂದ ಮುನ್ನಡೆಯಬೇಕಾದರೆ ಅಲ್ಲಿಯ ದೇವಸ್ಥಾನ ಅಲ್ಲಿ ದೇವಸ್ಥಾನದ ಚಟುವಟಿಕೆಗಳು ಚೆನ್ನಾಗಿ ನಡೆಯಬೇಕು. ಹೇಗೆ ಮನುಷ್ಯನಲ್ಲಿ ಚಟುವಟಿಕೆ ಚೆನ್ನಾಗಿ ನಡೆಯಬೇಕಾದರೆ ಹೃದಯದ ಬಡಿತ ಹೃದಯದ ಕಾರ್ಯಗಳೆಲ್ಲ ಚೆನ್ನಾಗಿ ಇರಬೇಕು. ಹಾಗೆ ಡಾಕ್ಟ್ರು ಬಂದವರು ಮೊದಲು ಟೆಸ್ಟ್ ಮಾಡೋದು ಹೃದಯವನ್ನು. ಹೃದಯ ಒಂದು ಸರಿಯಾಗಿದ್ದರೆ ಆಮೇಲೆ ಉಳಿದ ಅಂಗಾಂಗಗಳ ಪರೀಕ್ಷೆಯನ್ನು ಮಾಡ್ತಾರೆ. ಹಾಗೆ ಊರಿನಲ್ಲಿಯೂ ಕೂಡ ದೇವಸ್ಥಾನ ಎಂಬುದು ಹೃದಯ ಇದ್ದಾಗೆ ಅಲ್ಲಿಯ ಪೂಜೆ ಪುನಸ್ಕಾರಗಳೆಲ್ಲ ಆ ಹೃದಯದ ಬಡಿತ ಇದ್ದಾಗೆ ಆ ದೇವಸ್ಥಾನ ಅಲ್ಲಿಯ ಪೂಜೆ ಪುನಸ್ಕಾರಗಳೆಲ್ಲ ಸರಿಯಾಗಿ ನಡೀತಾ ಇದೆ ಹೇಳಿದರೆ ಆ ಊರು ಅದು ಒಳ್ಳೆಯ ರೀತಿಯಲ್ಲಿ ಮುಂದೆ ಹೋಗ್ತಾ ಇದೆ ಅಂತೇಳಿ ಲೆಕ್ಕ. ಈ ದೃಷ್ಟಿಯಲ್ಲಿ ದೇವಸ್ಥಾನ ಜೀರ್ಣೋದ್ಧಾರ ಆಗಿ ಅಲ್ಲಿ ದೇವರ ಸನ್ನಿಧಾನ ಮತ್ತೆ ಪುನಃ ಜಾಗೃತವಾಯಿತು ಹೇಳಿದರೆ ಇಡೀ ಊರಿನ ಸಮಗ್ರ ಒಂದು ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ. ಈ ದೃಷ್ಟಿಯಲ್ಲಿ ಹೆಜಮಾಡಿಯಲ್ಲಿ ಮಹಾಲಿಂಗೇಶ್ವರ ದೇವರ ಇಲ್ಲಿ ಬ್ರಹ್ಮಕಲಶೋತ್ಸವ ನಡೆದು ದೇವರು ಪೂರ್ಣವಾದಂತಹ ಸನ್ನಿಧಾನವನ್ನು ಇಲ್ಲಿ ಹೊಂದಿದ್ದರಿಂದ ಈ ಊರಿನ ಒಂದು ವಿಶೇಷವಾದ ಶುಭೋದಯದ ದಿವಸ ಅಂಥೇಳಿ ನಾವು ಭಾವಿಸ್ತಾ ಇದ್ದೀವಿ. ಇವತ್ತು ಇಲ್ಲಿ ಆಗಮಿಸಿರುವಂಥ ಎಲ್ಲ ಭಕ್ತರೇ, ಇವತ್ತು ಬಹಳ ಸಂತೋಷದ ಒಂದು ವಿಷಯ ಅಂತಂದರೆ ಈಗಾಗಲೇ ಪೂಜ್ಯ ಬುತ್ತಿಗೆ ಶ್ರೀಗಳವರು ದೇವಾಲಯದ ಕಲ್ಪನೆ ಪರಿಕಲ್ಪನೆ ಬಗ್ಗೆ ಒಂದು ಮಾತು ಹೇಳಿದ್ದಾರೆ. ಕೊನೆಗೆ ಒಂದು ಮಾತು ಹೇಳಿದರು, ಈ ಪ್ರತಿಷ್ಠೆ ಆದಂಥ ಈ ದೇವಸ್ಥಾನದಲ್ಲಿ ಸಾನ್ನಿಧ್ಯ ವೃದ್ಧಿಯಾಗಿದೆ ಅಂತ ಅವ್ರ ಬಾಯಲ್ಲಿ ಬಂದು ಬಿಡ್ತು. ಹಾಗಾಗಿ ಇವತ್ತು ಬಹಳ ಒಳ್ಳೆಯ ದಿವಸ. ಒಂದು ಕಡೆ ಬ್ರಹ್ಮಕಲಶ ಆಗಿ ದೇವರನ್ನ ನೀವಲ್ಲಿ ಸ್ಥಾಪಿಸಿ ಪುನರ್ ಶಕ್ತಿಯನ್ನು ಅವರಿಗೆ ಪೂಜ್ಯರು ಹೇಳಿದಾಗೆ ನೀಡಿ ಗೌರವಿಸ್ತಾ, ಅದರ ಜೊತೆಗೆ ಅಸ್ತು ಅಂತ ಗುರುಗಳು ಬಂದು ಅಸ್ತು ಹಾಗೆ ಆಗಿದೆ ಪ್ರತಿಷ್ಠೆ ಆಗಿದೆ ಅಂದರೆ ನಿಮಗೆ ಅದಕ್ಕಿಂತ ದೊಡ್ಡ ಪುಣ್ಯ ನಿಮಗೇನು ಬೇಕಾಗಿದೆ. ಇವತ್ತು ಎಲ್ಲ ನಮ್ಮ ಅಧ್ಯಕ್ಷರು ಜಯಂತ್ ಶೆಟ್ಟರು ಮತ್ತು ಇವರಿಗೆಲ್ಲ ಒಂದೇ ಮಾತನ್ನು ಹೇಳೋದ್ರೆ ಭಾಳ ಪುಣ್ಯಾತ್ಮರಿದ್ದೀರಿ. ಗುರುಗಳನ್ನು ಸರಿಯಾದ ಸಮಯಕ್ಕೆ ಕರೆದಿದ್ದೀರಿ. ಅವರಿಗೆ ದೇವರು ಆ ಪ್ರಜ್ಞೆ ಕೊಟ್ಟು ಬರೀ ನಿಮಗೆ ಪ್ರಶಂಸೆ ಮಾಡಿ ಆಶೀರ್ವಾದ ಮಾಡಿ ಹೋಗೋದು ಮಾತ್ರ ಅಲ್ಲ, ಭಗವಂತ ಇಲ್ಲೇ ನೆಲೆಯಾಗಿದೆ ಅನ್ನೋ ಮಾತನ್ನು ಅವ್ರ ಬಾಯಲ್ಲಿ ಹೇಳಿಸಿದ್ದೀರಿ. ಹಾಗಾಗಿ ದೊಡ್ಡ ಭಗೀರಥ ಪ್ರಯತ್ನವೇ ನಿಮ್ಮದು ಅಂತೇಳಿ ನಿಮ್ಮೆಲ್ಲರನ್ನು ಅಭಿನಂದಿಸ್ತೇನೆ. ಮತ್ತು ಬಹಳ ಒಳ್ಳೆಯ ಮಾತನ್ನು ಹೇಳಿದ್ದೀರಿ. ಈಗಾಗಲೇ ಪೂಜ್ಯರು ಒಳ್ಳೆಯ ಮಾತನ್ನು ಹೇಳಿದ್ದಾರೆ. ಏನಂತಂದರೆ ದೇವಸ್ಥಾನದ ಸಾನ್ನಿಧ್ಯದ ಬಗ್ಗೆ ಅವರು ಭಾಳ ಹೇಳಿದರು. ಎಲ್ಲ ಕಡೆ ಭಗವಂತನಿದ್ದಾನೆ, ಅದು ನಮ್ಮ ಏಕಾಗ್ರತೆಗೆ ಒಂದು ಶಕ್ತಿ ಬೇಕು. ಹಾಗಾಗಿ ಸಾನ್ನಿಧ್ಯವನ್ನು ಗುರುತಿಸೋಕ್ಕೆ ಸಾನ್ನಿಧ್ಯ ಸಾನ್ನಿಧ್ಯ ಅಂತ ಶಬ್ದವನ್ನು ಬಳಸ್ತೇವೆ. ಎಲ್ಲ ಕಡೆ ಇದ್ದಾನೆ ಭಗವಂತ, ಅದರ ಸಾನ್ನಿಧ್ಯದಲ್ಲಿ ಇರತಕ್ಕಂಥ ಶಕ್ತಿ ಅದು ಅಣುವೀಕರಣ ಶಕ್ತಿ. ಹಾಗೆ ಒಂದು ಆಟಮ್ ಅಂತಂದರೆ ಎಷ್ಟು ಸಣ್ಣ ಅಣು ಅಂತಂದರೆ ಅದನ್ನು ವಿಭಜನೆ ಮಾಡಲಿಕ್ಕೆ ಸಾಧ್ಯ ಇಲ್ಲದ ಸಣ್ಣ ಶಕ್ತಿಯನ್ನು ಅಣು ಅಂತ ಗುರುತಿಸ್ತೇವೆ. ಅಣುಶಕ್ತಿ ಎಷ್ಟು ಶಕ್ತಿವಂತ, ಅದು ಇಡೀ ದೇಶಕ್ಕೆ ಅದು ಬೆಳಕು ಕೊಡಬಲ್ಲದು, ದೇಶಕ್ಕೆ ಶಕ್ತಿಯನ್ನು ಕೊಡಬಲ್ಲದು, ವಿನಾಶಕ್ಕೂ ಶಕ್ತಿಯನ್ನು ಕೊಡಬಲ್ಲದು. ಅದು ಆ ಸಣ್ಣ ಆಟಮ್ ಅಂತ ಏನು ಹೇಳ್ತೇವೆ ನಾವು, ಸಣ್ಣ ಅಣು, ಆ ಅಣುವಿನ ಶಕ್ತಿ ಭಗವಂತ. ಭಗವಂತನ ಸಾನ್ನಿಧ್ಯವನ್ನು ಶ್ರೀಗಳು ಭಾಳ ಚೆನ್ನಾಗಿ ಇಲ್ಲಿ ವಿವರಿಸಿದ್ದಾರೆ. ಒಂದು ದೇವಸ್ಥಾನಕ್ಕೆ ಒಬ್ಬ ಭಕ್ತ ಹೋದನಾಗ
ಒಬ್ಬ ಕಣ್ಣಿಲ್ಲದ ಕುರುಡ ದಿವಸ ದೇವಸ್ಥಾನಕ್ಕೆ ಬರುವುದನ್ನು ಗಮನಿಸ್ತಾನೆ. ಅವನು ಕೇಳಿದೆ, ನಿನ್ನ ಕುರುಡ, ನಿನಗೆ ಕಣ್ಣಿಲ್ಲ, ನಿನಗೆ ದೇವರು ಕಾಣೋದಿಲ್ಲ, ಆದರೂ ದಿನ ದೇವಸ್ಥಾನಕ್ಕೆ ಯಾಕೆ ಬರ್ತಾ ಇದ್ದೀನಿ, ನಿನಗೇನು ಗೊತ್ತಾಗುತ್ತೆ ಅಂತ ಹಾಸ್ಯ ಮಾಡಿದ್ನು. ಆಗ ಕುರುಡ ಹೇಳ್ತಾನಂತೆ, ನನಗೆ ಬಹಳ ಮುಖ್ಯವಾದ, ನಾನು ದೇವರನ್ನ ನೋಡೋದಲ್ಲ, ಅವ್ರು ನನ್ನ ನೋಡೋದು ಬಹಳ ಮುಖ್ಯ ಅಂತ.